ಕಬ್ಜಾ ಮೂವಿನ ಇನ್ನೂ ನೋಡಿಲ್ದೇ ಇರೋರು ಅಕಸ್ಮಾತ್ ಯಾವಾಗಲಾದ್ರೂ ನೋಡೋ ಪ್ಲಾನ್ ಹಾಕೊಂಡಿದ್ರೆ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಸ್ಪಾಯ್ಲರ್ಗಳು ಇರುತ್ತೆ ಹಾಗೆ ಕೆಲವು ಸೀನ್ಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗೂ ಬರುತ್ತೆ ಹಾಗಾಗಿ ಸಿನಿಮಾ ನೋಡಿರೋರು ಅಥವಾ ಈ ಥರ ಡಿಸ್ಕಷನ್ಗಳನ್ನ ಇಷ್ಟಪಡೋರು ಮಾತ್ರ ಕಂಟಿನ್ಯೂ ಮಾಡಿ ಏಪ್ರಿಲ್ ಹದಿನಾಲ್ಕು ಆ ದಿನ ಎರಡು ಘಟನೆ ನಡೀತು ಥಿಯೇಟರ್ನಲ್ಲಿ ಕಬ್ಜಾ ಇಪ್ಪತ್ತೈದು ದಿನಗಳನ್ನ ಸಕ್ಸಸ್ಫುಲಿ ಬೇಡಬಿಡಿ ಹೆಸರಿಗೆ ಟ್ವೆಂಟಿ ಡೇಸ್ ಕಂಪ್ಲೀಟ್ ಮಾಡ್ತು ಜೊತೆಗೆ ಕಬ್ಜಾ ಟೂ ಕೂಡ ಅಫಿಷಿಯಲಿ ಅನೌನ್ಸ್ ಆಯಿತು ಮೊದಲನೇದ್ರ ಬಗ್ಗೆ ನಾನು ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳಿಲ್ಲ ಬಿಕಾಸ್ ಏನೋ ಒಂದು ಫಾರ್ಮಾಲಿಟಿಗೆ ಸೆಲೆಬ್ರೇಟ್ ಮಾಡ್ತಿರ್ಬೇಕು ಅನ್ಕೊಂಡೆ ಬಟ್ ನಿಜವಾಗ್ಲೂ ಶಾಕ್ ಆಗಿದ್ದು ಪಾರ್ಟ್ ಪಾರ್ಟು ಬರುತ್ತೆ ಅಂತ ಕೇಳಿ ಅಂಡ್ ವಿಷಯ ಗೊತ್ತಾದ ಕೂಡಲೇ ನನ್ನ ಮೊದಲ ರಿಯಾಕ್ಷನ್ ಇದ್ದಿದ್ದೆ ಜೋಗ್ ಸಪಾಟ್ ಈಗ ಸೀರಿಯಸ್ ಆಗಿ ಮಿಸ್ಟರ್ ಚಂದ್ರಣ್ಣ ಅವರ ದಾರಿಲೇ ಹೋಗಿ ಕಬ್ಜಾ ಟೂ ಬಗ್ಗೆ ಒಂದಷ್ಟನ್ನ ಡಿಸ್ಕಸ್ ಮಾಡೋಣ ಫಸ್ಟ್ ಆಫ್ ಆಲ್ ಸ್ಟೇಜ್ ಮೇಲೆ ನಿಂತು ಆರ್ ಚಂದ್ರು ಅವರು ಮೊದಲ ಭಾಗದಲ್ಲಾಗಿರೋ ತಪ್ಪನ್ನೆಲ್ಲ ತಿತ್ಕೊಂಡು ಇನ್ನೂ ಹೆಚ್ಚು ಗಮನ ಕೊಟ್ಟು ಪಾರ್ಟ್ ಟು ರೆಡಿ ಮಾಡ್ತೀನಿ ಅಂದಾಗ ಖಂಡಿತ ಖುಷಿಯಾಯಿತು ಬಿಕಾಸ್ ಪ್ರೇಕ್ಷಕರ ಅಭಿಪ್ರಾಯಕ್ಕೆ ಬೆಲೆ ಕೊಟ್ಟಾದ್ರೂ ಮಿಸ್ಟೇಕ್ಸ್ ನ ಒಪ್ಕೊಳ್ಳೋ ಜೆನ್ಯೂನ್ ಸೆಟ್ ಅಟ್ಲೀಸ್ಟ್ ಇವಾಗಲಾದ್ರೂ ಬಂತಲ್ಲ ಅಂತ ಬಟ್ ಮುಂದ್ ಮುಂದೆ ನೆಕ್ಸ್ಟ್ ಇಂಟರ್ವ್ಯೂ ನಲ್ಲಿ ನೆಗೆಟಿವ್ ಮಾತಾಡೋರು ತಾಕತ್ತಿದ್ರೆ ಬಂದು ಕಬ್ಜಾ ಸಿನಿಮಾದಲ್ಲಿ ಒಂದು ಶಾರ್ಟ್ ತೆಗೆದು ತೋರಿಸ್ಬಿಡ್ಲಿ ಅಂತ ಹೇಳಿ ತಪ್ಪೇ ಆಗಿಲ್ಲ ಅನ್ನೋ ಥರ ಡಿಫೆಂಡ್ ಮಾಡ್ಕೋತಾರೆ ಇದೆಲ್ಲ ನೋಡೋರಿಗೆ ಡೆಫಿನೆಟ್ಲಿ ಸಿಲ್ಲಿ ಅನ್ಸುತ್ತೆ ಯಾಕಂದ್ರೆ ಲಾರ್ಜ್ ಸ್ಕೇಲ್ ನಲ್ಲಿ ದೊಡ್ಡ ಬಜೆಟ್ ಹಾಕಿ ಸಿನಿಮಾ ಮಾಡಿದಾಗ ಪ್ರೊಡ್ಯೂಸರ್ ಜೊತೆಗೆ ಡೈರೆಕ್ಟರ್ ಕೂಡ ಅಷ್ಟೇ ಜವಾಬ್ದಾರಿ ತಗೊಂಡು ತುಂಬಾನೇ ಕಷ್ಟಪಟ್ಟಿರ್ತಾನೆ ಹಾಗಂತ ಬರೋ ಎಲ್ಲಾ ಸಿನಿಮಾಗಳನ್ನ ಜನ ನೋಡಿ ಗೆಲ್ಸೋದಕ್ಕಾಗತ್ತಾ ಅದಕ್ಕೆ ತಕ್ಕ ಹಾಗೆ ಸಿನಿಮಾ ಕೂಡ ಚೆನ್ನಾಗಿರ್ಬೇಕಲ್ವಾ ಇಲ್ಲ ಅಂದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಯಾರ್ ಯಾರ್ತಾನೆ ಸಿನಿಮಾ ನೋಡ್ತಾರೆ ಹೇಳಿ ಇನ್ನ ಇದರ ಜೊತೆ ನೀವು ಸಿನಿಮಾ ಮಾಡೋದು ಜನಗಳಿಗೋಸ್ಕರ ಅಂದಾಗ ಅವ್ರು ಕೂಡ ರೆಸ್ಪಾನ್ಸ್ಗೂ ವ್ಯಾಲ್ಯೂ ಇರಬೇಕು ಅದರ್ವೈಸ್ ಈ ರೀತಿ ವಾದ ಖಂಡಿತ ಪ್ರಯೋಜನಕ್ಕೆ ಬರಲ್ಲ ಇನ್ನ ಯಾವಾಗಲಾದರೂ ಇದ್ರ ಬಗ್ಗೆ ಮಾತಾಡಬೇಕು ಅನ್ಕೊಂಡಿದ್ದೆ ಬಟ್ ಅದನ್ನ ಕಬ್ಜಾ ಟು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡೋದು ಸರಿ ಅನ್ನಿಸ್ತು ಅದಕ್ಕೆ ಹೇಳಿದಿನಿ ಈಗ ಕಬ್ಜಾ ಟು ಸಿನಿಮಾ ಕಡೆ ಬಂದ್ರೆ ನಮ್ಮ ಡೈರೆಕ್ಟರ್ಗೆ ಈ ಸಲ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಸ್ಪೆಷಲಿ ಸ್ಕ್ರಿಪ್ಟ್ ರೈಟಿಂಗ್ ವಿಚಾರದಲ್ಲಿ ಯಾಕಂದ್ರೆ ಬಿಲ್ಡ್ ಬಿಲ್ಡಪ್ ಕೊಟ್ಟು ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಇಂಡಿಯನ್ ಸಿನಿಮಾ ಅಂತೆಲ್ಲ ಹೇಳಿನೋ ಮೂವಿಗೆ ಬೇಕಾಗಿರೋ ತರ ಒಳ್ಳೆ ಕಥೆನೇ ಇರಲಿಲ್ಲ ಸೊ ಆ ವಿಷಯದಲ್ಲಿ ಪಾರ್ಟ್ ಟು ಮೇಲೆ ಪ್ರೇಕ್ಷಕರಲ್ಲಿ ನಂಬಿಕೆ ಹುಟ್ಟಿಸೋದು ಹೆವಿ ಕಷ್ಟದ ಕೆಲಸ ಬಟ್ ಈ ಪಾಯಿಂಟ್ ಅಲ್ಲಿ ಆರ್ ಚಂದ್ರು ಅವರು ಕೆಲವು ಪ್ರೋಮೋಗಳನ್ನ ಸ್ನೀಕ್ ಪಿಕ್ ವಿಡಿಯೋಗಳನ್ನ ಮೊದಲೇ ರಿಲೀಸ್ ಮಾಡಿ ಅದರಿಂದ ಕ್ಯೂರಿಯೋಸಿಟಿ ಹೆಚ್ಚಾದ್ರೆ ಅಫ್ಕೋರ್ಸ್ ಪಾರ್ಟ್ ಟು ನಿಧಾನಕ್ಕಾದ್ರೂ ಪಿಕಪ್ ತಗೊಳ್ಳುತ್ತೆ ಆದ್ರೆ ಇಲ್ಲಿ ಬೇಕಾಗಿರೋದು ಎಕ್ಸ್ಟ್ರಾಡಿನರಿ ಕ್ರಿಯೇಟಿವಿಟಿ ಅಂಡ್ ಅದರ ಬಗ್ಗೆ ಕಬ್ಜಾ ತಂಡ ಹೇಗೆ ಯೋಚನೆ ಮಾಡ್ತಾರೆ ಅಂತ ಕಾದು ನೋಡಬೇಕು ಇನ್ನ ಈ ತರ ಪ್ರೋಮೋ ರಿಲೀಸ್ ಮಾಡೋದ್ರಲ್ಲಿ ಪಾರ್ಟ್ ಒನ್ ಕ್ಲೈಮ್ಯಾಕ್ಸ್ನ ಎಫೆಕ್ಟಿವ್ ಆಗಿ ಬಳಸ್ಕೊಂಡ್ರೆ ಮುಂದಿನ ಭಾಗದ ಬಗ್ಗೆ ಜನ ಎಕ್ಸೈಟ್ ಆಗೋ ಚಾನ್ಸಸ್ ಕೂಡ ಇದೆ ಬಿಕಾಸ್ ಎಂಡಿಂಗ್ ಅಲ್ಲಿ ಶಿವಣ್ಣ ಅಂಡ್ ಭಾರ್ಗವ್ ಬಕ್ಷಿ ಅಲ್ಲಿ ಹೇಗ್ ಬಂದ್ರು ಯಾಕೆ ಬಂದ್ರು ಇದ್ಯಾವುದಕ್ಕೂ ಕಬ್ಜಾದಲ್ಲಿ ಇನ್ಫಾರ್ಮೇಶನ್ ಕೊಡಲಿಲ್ಲ ಬದಲಾಗಿ ಅದನ್ನೇ ಸಸ್ಪೆನ್ಸ್ ಇಟ್ಟು ಪಾರ್ಟ್ ಟೂಗೆ ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿದ್ರು ಬಟ್ ಅದು ಅಷ್ಟಾಗಿ ವರ್ಕ್ ಆಗ್ಲಿಲ್ಲ ಲೈಕ್ ಒಂಥರ ಮೂರು ಸ್ಟಾರ್ ಗಳನ್ನ ಒಟ್ಟಿಗೆ ಸ್ಕ್ರೀನ್ ಮೇಲೆ ತೋರ್ಸ್ಲೇಬೇಕು ಅಂತ ಫೋರ್ಸ್ಫುಲಿ ತಂದು ನಿಲ್ಲಿಸ್ತಾಗಿತ್ತು ಎನಿವೇಸ್ ಈಗ ಟೈಮ್ ಬಂದಿದೆ ಹಾಗಾಗಿ ಆ ಕ್ಲೈಮ್ಯಾಕ್ಸ್ ಮೋರ್ಷನ್ಗೆ ಪ್ರಾಪರ್ ಆಗಿ ಲಾಜಿಕಲ್ ರೀಸನಿಂಗ್ ಕೊಟ್ಟು ಕುತೂಹಲ ಕೆರಳೋ ಥರ ಪ್ರೋಮೋ ಬಿಟ್ರೆ ಐ ಥಿಂಕ್ ಅದು ಚಿತ್ರಕ್ಕೆ ಪಾಸಿಟಿವ್ ಆಗ್ಬೋದು ಇನ್ನ ಎರಡನೇದಾಗಿ ಚಿತ್ರಕ್ಕೆ ದೊಡ್ಡ ನೆಗೆಟಿವ್ ಆಗಿದ್ದು ಎಫ್ ರೆಫರೆನ್ಸ್ ಇನ್ಫ್ಯಾಕ್ಟ್ ಎಡ್ವರ್ಟ್ ಆಗಿದ್ದೇ ಅಲ್ಲಿಂದ ಅಂತ ಹೇಳ್ತೀನಿ ಯಾಕಂದ್ರೆ ಸಿನಿಮಾದಲ್ಲಿ ಸಾಕಷ್ಟು ಲೋಪ್ ಹೋಲ್ಸ್ ಇಲ್ಲಾಜಿಕಲ್ ಸೀನ್ಸ್ ಪೂರ್ವಿಎಫ್ಎಕ್ಸ್ ಜೊತೆಗೆ ಬಿಜಿಎಂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿತ್ತು ಬಿಕಾಸ್ ಟೆಕ್ನಿಕಲ್ ಆಗಿ ಕೆಜಿಎಫ್ ಫೀಲ್ನ ತರೋಕೆ ಟ್ರೈ ಮಾಡಿದ್ರು ಕೂಡ ಅದರಲ್ಲಿ ಆರ್ ಚಂದ್ರು ಅವರು ಇಂಟೆಲಿಜೆನ್ಸ್ನ ತೋರಿಸಲೇ ಇಲ್ಲ ಲೈಕ್ ಆ ಗ್ರನೇಡ್ನ ಎಸ್ದಾಗ ಹತ್ರದಲ್ಲೇ ಬ್ಲಾಸ್ಟ್ ಆಗತ್ತೆ ಆದ್ರೂ ನಮ್ ಹೀರೋಗೆ ಏನೂ ಆಗಲ್ಲ ಅಂಬಾಸಡರ್ ಮೇಲೆ ಫೈರಿಂಗ್ ಆಗತ್ತೆ ಬಟ್ ಸ್ಟಿಲ್ ಹೀರೋ ಅವ್ರನ್ನೆಲ್ಲ ಹೊಡೆದು ಬುಲೆಟ್ ಮಾರ್ಕ್ ಇಲ್ದನೆ ಹೊರಗೆ ಬರ್ತಾನಂತೆ ಜೊತೆಗೆ ಬುಲೆಟ್ ಫೈರ್ ಆದಾಗ್ಲೂ ಅಲ್ಲಿನ ಗ್ರಾಫಿಕ್ಸ್ ಸೀರಿಯಸ್ಲಿ ಕೆಟ್ಟದಾಗಿತ್ತು ಇನ್ನ ಇದನ್ನ ಹೇಳಿ ಇಂಟರ್ವಲ್ ಟೈಮ್ ಅಲ್ಲಿ ಬಲಿ ಅನ್ನೋ ಕ್ಯಾರೆಕ್ಟರ್ಗೆ ಬಿಲ್ಡ್ ಅಪ್ ಕೊಟ್ಟು ಜೈಲೊಳಗೆ ಹೆಲಿಕಾಪ್ಟರ್ ನಲ್ಲಿ ಇಳಿಸ್ತಾರೆ ಬಟ್ ಆಫ್ಟರ್ ದಟ್ ಅವನನ್ನ ಸಾಯಿಸಿ ಅದೇ ಹೆಲಿಕಾಪ್ಟರ್ ಗೆ ನೇತಾಕ್ತಾನೆ ಆಲ್ಸೋ ಪೈಲಟ್ ನೇತಾಡ್ತಿರೋ ಬಲಿನ ಎತ್ಕೊಂಡು ಹೋಗ್ತಾನಂತೆ ಅಲ್ಲ ಯಾರಾದ್ರೂ ರೀತಿ ಎತ್ಕೊಂಡು ಹೋಗ್ತಾರ ಏನ್ ಲಾಜಿಕ್ ಇದೆ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ ಐ ತಿಂಕ್ ಇಲ್ಲಿ ಚಂದ್ರು ಅವರು ಬರೀ ಜಿ ಎಫ್ ಟೂ ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಹೀಗಾಯ್ತು ಅನ್ಸುತ್ತೆ ಆದ್ರೆ ಅವರು ಚಾಪ್ಟರ್ ಒನ್ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ ಅದು ಯಾಕೆ ಸಕ್ಸಸ್ಫುಲ್ ಆಯ್ತು ಅಂತ ತಿಳ್ಕೊಂಡಿದ್ರೆ ಡ್ಯಾಂ ಶೋರ್ ಕಬ್ಜಾ ಈ ತರ ಡಿಸಾಸ್ಟರ್ ಆಗ್ತಿರ್ಲಿಲ್ಲ ಇರ್ಲಿ ಈಗ ಪಾರ್ಟ್ ಒನ್ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕೇನು ಹೋಗಲ್ಲ ಆದ್ರೆ ಈ ತರ ಇಲಾಜಿಕಲ್ ಸೀನ್ ಪಾರ್ಟ್ ನಲ್ಲೂ ಕಂಟಿನ್ಯೂ ಆದ್ರೆ ಸಿನಿಮಾಗೆ ಪೆಟ್ಟು ಬೀಳೋದಂತೂ ಪಕ್ಕ ಸೊ ಇದ್ರ ಬಗ್ಗೆ ಡೈರೆಕ್ಟರ್ ಪ್ರಾಮುಖ್ಯತೆ ಕೊಟ್ಟು ತಾವು ಬರೆಯೋ ಪ್ರತಿ ಸಂದರ್ಭಕ್ಕೂ ರೀಸನ್ ತಿಳಿಸ್ಲಿ ಆಗ ಡೆಫಿನೆಟ್ಲಿ ಅವ್ರ ಎಕ್ಸ್ಪೆಕ್ಟ್ ಮಾಡ್ತಿರೋ ರಿಸಲ್ಟ್ ಆಟೋಮೆಟಿಕಲಿ ಸಿಗುತ್ತೆ ಒಟ್ಟಲ್ಲಿ ಮಲ್ಟಿಸ್ಟಾರರ್ ಫಿಲ್ಮ್ಗಳು ನಮ್ಮ ಇಂಡಸ್ಟ್ರಿಲಿ ಬರೋದೇ ತೀರಾ ಕಡಿಮೆ ಅಂತದ್ರಲ್ಲಿ ಪಾರ್ಟ್ ಟು ಬರೋದು ಬೇಡ ಅಂತಲೇ ಹೇಳಕ್ಕಾಗಲ್ಲ ಆದ್ರೆ ಅದು ಫ್ಯೂಚರಲ್ಲಿ ಬರ್ತಿರೋ ಕೆಎಫ್ಐ ಪ್ರಾಜೆಕ್ಟ್ ಮೇಲೆ ಕೆಟ್ಟ ಪರಿಣಾಮ ಬೀರದೇ ಇದ್ರೆ ಸಾಕು ಆ್ಯಂಡ್ ಆಲ್ಸೋ ಅಲ್ಟಿಮೇಟ್ಲಿ ಜನ ಕೇಳೋದು ಕೂಡ ನೀವೆಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ ಅಂತಲ್ಲ ನಿಮ್ಮ ಕಥೆಯಲ್ಲಿ ಎಷ್ಟು ತೂಕ ಇದೆ ಅಂತ ಸೊ ಅದೊಂದು ಪಾರ್ಟ್ ಟೂ ನಲ್ಲಿ ಸರಿಯಾದರೆ ಬೇರೆ ಫ್ಯಾಕ್ಟರ್ಗಳು ತನ್ನಷ್ಟಕ್ಕೆ ತಾನೇ ಇಂಪ್ರೂವ್ ಆಗುತ್ತೆ ಇನ್ನ ಇಷ್ಟೆಲ್ಲ ಮಾತಾಡಿರೋ ನಾನು ಡಿಸ್ಕಷನ್ ಅಂತ ಟೈಟಲ್ ಕೊಟ್ಟು ನಿಮ್ಮನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗತ್ತಾ ಹಾಗಾಗಿ ನಿಮ್ಮ ಅಭಿಪ್ರಾಯಗಳನ್ನು ಕಬ್ಜಾ ಟೂ ಬಗ್ಗೆ ಒಪಿನಿಯನ್ಗಳನ್ನ ಕೆಳಗಡೆ ಬರೆದು ತಿಳಿಸ್ಬಿಡಿ ಬಿಕಾಸ್ ನೀವು ಕೊಡೋ ಸಜೆಷನ್ಗೆ ತುಂಬಾನೇ ವ್ಯಾಲ್ಯೂ ಇದೆ ಸೈನಿಂಗ್ ಆಫ್ ಲಿಖಿತ್